ಸೌತ್ ಚಿತ್ರರಂಗದ ಈ ಬೋಲ್ಡ್ ಬ್ಯೂಟಿ ನಟಿ ಹರಿಪ್ರಿಯಾ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಕೊರೋನಾ ಲಾಕ್ಡೌನ್ ಶುರುವಾದಾಗಿನಿಂದ ಈ ನೀರ್ ದೋಸೆ ಚೆಲುವೆ ದಿನಕ್ಕೊಂದು ಪೋಸ್ಟ್ ಹಾಕುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಈಗ ಹರಿಪ್ರಿಯಾ ಮದುವೆ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಹೌದು, ನಟಿ ಹರಿಪ್ರಿಯಾ ಮದುವೆ ಆಗ್ತಿರೋದು ಬೇರೆ ಯಾರನ್ನೂ ಅಲ್ಲ, ಸ್ಯಾಂಡಲ್ವುಡ್ ನ ಚಿಟ್ಟೆ ಎಂದು ಖ್ಯಾತಿಯಾಗಿರೋ ವಸಿಷ್ಠ ಸಿಂಹ ಅವರೊಂದಿಗೆ. ಹಲವು ದಿನಗಳಿಂದ ಈ ಇಬ್ಬರು ಪ್ರೀತಿಯಲ್ಲಿದ್ದಾರೆ. ಒಟ್ಟಿಗೆ ಜಿಮ್, ಡ್ಯಾನ್ಸ್ ಹೀಗೆ ಹಲವು ಕಡೆ ಕಾಣಿಸಿಕೊಂಡಿದ್ದರು. ಇನ್ನು ಇವರು ಈಗ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ಅಂತ ಚಿತ್ರರಂಗದ ವಲಯದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಹರಿಪ್ರಿಯಾ ನೀನಾಸಂ ಸತೀಶ್ ಜೊತೆಗೆ ಪೆಟ್ರೋಮ್ಯಾಕ್ಸ್ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಾಣಿಸಿಕೊಂಡು ಫ್ಯಾನ್ಸ್ ಎದೆಯಲ್ಲಿ ಕಿಚ್ಚು ಹಚ್ಚಿದ್ದರು. ಹಾಗೆಯೇ ವಸಿಷ್ಠ ಸಿಂಹ ಡಾಲಿ ಧನಂಜಯ್ ಅಭಿನಯದ ಹೆಡ್ಬುಷ್ ಸಿನಿಮಾದಲ್ಲಿ ಕೊತ್ವಾಲ್ ರಾಮಚಂದ್ರ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು. ವಿಶೇಷ ಅಂದ್ರೆ ಹರಿಪ್ರಿಯಾ ಇತ್ತೀಚೆಗೆ ಮೂಗು ಚುಚ್ಚಿಸಿಕೊಂಡಿರೋ ವಿಡಿಯೋವನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದರು. ವಿಡಿಯೋದಲ್ಲಿ ಹರಿಪ್ರಿಯಾ ಮೂಗು ಚುಚ್ಚಿಸಿಕೊಂಡ ಬಳಿಕ ಅವರಿಗೆ ವ್ಯಕ್ತಿಯೊಬ್ಬರು ಸಮಾಧಾನ ಮಾಡೋದು ಕಂಡು ಬಂದಿದೆ. ಹರಿಪ್ರಿಯಾ ಕಣ್ಣೀರು ಒರೆಸುವ ವ್ಯಕ್ತಿ ವಸಿಷ್ಠ ಸಿಂಹ ಎಂದು ಹೇಳಲಾಗುತ್ತಿದ್ದು ವ್ಯಕ್ತಿಯ ಕೈಯಲ್ಲಿರೋ ಬ್ರಾಸ್ಲೆಟ್ ಕೂಡ ಇದು ಸತ್ಯ ಅಂತ ಹೇಳ್ತಿದೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಹರಿಪ್ರಿಯಾ ಜೊತೆಗಿರೋ ವಿಡಿಯೋ ಪೋಸ್ಟ್ ಮಾಡಿದ್ದ ವಸಿಷ್ಠ ಸಿಂಹ, ಹರಿಪ್ರಿಯಾ ನಿಮಗೆ ಎಲ್ಲದರಲ್ಲೂ ಅತ್ಯುತ್ತಮವಾದುದನ್ನೇ ಬಯಸುತ್ತೇನೆ ಪಾರ್ಟ್ನರ್, ನಿಮಗೆ ಹೆಚ್ಚಿನ ಸಂತೋಷ ಮತ್ತು ಪ್ರೀತಿ ದೊರೆಯಲಿ, ನೀನು ನೀನಾಗಿರೋದಕ್ಕೆ ಧನ್ಯವಾದ ಎಂದು ಬರೆದುಕೊಂಡಿದ್ದರು. ಇನ್ನು ಸದ್ಯ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಇಬ್ಬರು ಒಂದೇ ಸಿನಿಮಾದಲ್ಲಿ ನಟಿಸುತ್ತಿದ್ದು ತೆಲುಗಿನ ಯವರು ಸಿನಿಮಾ ರೀಮೇಕ್ ನಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಹರಿಪ್ರಿಯಾಗಾಗಿಯೇ ವಸಿಷ್ಠ ಸಿಂಹ ಆರ್ಆರ್ ನಗರಕ್ಕೂ ಶಿಫ್ಟ್ ಆಗಿದ್ದಾರೆ ಎನ್ನಲಾಗಿದೆ. ತಾಯಿ ಮತ್ತು ಸಹೋದರ ಜೊತೆ ಆರ್ಆರ್ ನಗರದಲ್ಲಿ ಹರಿಪ್ರಿಯಾ ವಾಸಿಸುತ್ತಿದ್ದಾರೆ. ವರ್ಷಾಂತ್ಯಕ್ಕೆ ಇಬ್ಬರ ನಿಶ್ಚಿತಾರ್ಥ ನಡೆಯಲಿದೆ. ಇದಕ್ಕಾಗಿ ಈಗಾಗಲೇ ಜೋಡಿ ಶಾಪಿಂಗ್ ಕೂಡ ಮುಗಿಸಿದೆಯಂತೆ. ಆದ್ರೆ ಈ ಕುರಿತಂತೆ ಇದುವರೆಗೂ ವಸಿಷ್ಠ ಸಿಂಹ ಹರಿಪ್ರಿಯಾ ಯಾವುದೇ ಮಾಹಿತಿಯನ್ನ ಅಧಿಕೃತವಾಗಿ ನೀಡಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.